ಕೋವಿಡ್ನ ಭೀತಿ ದೂರವಾದ ಹಿನ್ನೆಲೆಯಲ್ಲಿ ಕಾರವಾರದಲ್ಲಿ ಮೊದಲಿನಂತೆ ಅಬ್ಬರ ಉತ್ಸಾಹದಲ್ಲಿ ಈ ಬಾರಿ ಹೋಳಿ ಉತ್ಸವ ಆಚರಿಸಲಾಗಿದೆ. ಮನೆ ಮಂದಿಯೆಲ್ಲ ಸೇರಿ ಹೆಂಗಸರು ಮಕ್ಕಳಾದಿಯಾಗಿ ಎಲ್ಲರೂ ಈ ಬಾರಿ ಹೋಳಿ ಆಟದಲ್ಲಿ ತೊಡಗಿದ್ದು ವಿಶೇಷವಾಗಿದೆ. ಸೋಮವಾರ ರಾತ್ರಿಯೇ ಬಣ್ಣ ಪಿಚಕಾರಿ ಖರೀದಿಸಿದ್ದ ಜನರು ಮಂಗಳವಾರ ಮತ್ತೆ ಬೀದಿಗೆ ಇಳಿದು ಬಣ್ಣದ ಖರೀದಿಯಲ್ಲಿ ತೊಡಗಿದ್ದು ಕಂಡುಬಂತು. ಕಾರವಾರದಲ್ಲಿ ಕೈಗಾ ಸೀಬರ್ಡ್ ನೌಕಾನೆಲೆ ಕಾರಣದಿಂದ ಬೇರೆ ಬೇರೆ ರಾಜ್ಯಗಳ ಜನರು ಬಂದು ವಾಸಿಸುತ್ತಿದ್ದು ಈ ಎಲ್ಲರೂ ತಮ್ಮದೇ ಸಾಂಸ್ಕೃತಿಕ ರೀತಿಯಲ್ಲಿ ಹೋಳಿ ಹಬ್ಬವನ್ನ ಆಚರಿಸಿದ್ದಾರೆ. ಅಪಾರ್ಟ್ಮೆಂಟ್ಗಳಲ್ಲಿ ಅಕ್ಕಪಕ್ಕದ ಮನೆಯವರು ಸೇರಿ ಹೆಣ್ಣುಮಕ್ಕಳು ಬಣ್ಣ ಹಚ್ಚಿ ಕುಣಿದು ಕುಪ್ಪಳಿಸಿದ್ರೆ ಮಕ್ಕಳು ಕೂಡ ಎಂಜಾಯ್ ಮಾಡಿದ್ದಾರೆ. ಯುವ ಜನರು ಬೈಕ್ ಮೇಲೇರಿ ಬಣ್ಣ ಹಚ್ಚುತ್ತಾ ಸಾಗುವ ಮೂಲಕ ಹೋಳಿಯ ಮೋಜಿನಲ್ಲಿ ಮಿಂದೆದ್ದಿದ್ದಾರೆ. ಕಾರವಾರದಲ್ಲಿ ಬೆಳಿಗ್ಗೆಯಿಂದಲೇ ಅಂಗಡಿ ಮುಂಗಟ್ಟುಗಳು ಬಂದಿದ್ದವು. ಮೆಡಿಕಲ್ ಶಾಪ್ನಂತವು ಮಾತ್ರ ತೆರೆದಿದ್ದವು. ರಸ್ತೆಯುದ್ದಕ್ಕೂ ಅಲ್ಲಲ್ಲಿ ಬಣ್ಣ ಪಿಚಕಾರಿ ಮುಖವಾಡಗಳನ್ನ ಮಾರಾಟ ಮಾಡಲಾಗುತ್ತಿತ್ತು. ಸೋಮವಾರ ಬಣ್ಣದ ನೀರನ್ನ ಹಾರಿಸುವ ಆಟಿಕೆ ಬಂದೂಕುಗಳ ದರ 250 ರೂಪಾಯಿ ಇದ್ದಿದ್ದು ಮಂಗಳವಾರ 150 ರೂಪಾಯಿಗೆ ಮಾರಾಟ ಮಾಡಲಾಗಿದೆ. ಪಿಚಕಾರಿ ದರ ಇಳಿಕೆಯಾದರೂ ಬಣ್ಣದ ದರ ಮಂಗಳವಾರ ಡಬಲ್ ಆಗಿತ್ತು. ಹೋಳಿಯನ್ನ ಮಧ್ಯಾಹ್ನದವರೆಗೆ ಆಡಿ ಬಣ್ಣದಲ್ಲಿ ಮುಳುಗೀಳುವ ಜನರು ಮಧ್ಯಾಹ್ನ 12 ಗಂಟೆ ನಂತರ ಟಾಗೋರ್ ಕಡಲ ತೀರಕ್ಕೆ ಆಗಮಿಸಿ ಸಮುದ್ರ ಸ್ನಾನ ಮಾಡುವುದು ಕಾರವಾರದ ವಿಶೇಷವಾಗಿದೆ. ಮಧ್ಯಾಹ್ನ ಸಾವಿರಾರು ಜನರು ಕಡಲ ತೀರಕ್ಕೆ ಆಗಮಿಸಿ ಇಲ್ಲಿ ಸಮುದ್ರದ ನೀರಿನಲ್ಲಿ ಹಾರಿ ಕುಣಿದು ಕುಪ್ಪಳಿಸಿ ಮೋಜು ಮಸ್ತಿಯನ್ನ ಅನುಭವಿಸಿದ್ದಾರೆ. ದಾಂಡೇಲಿಯಲ್ಲಿ ಹೋಳಿ ಹಬ್ಬದ ಪ್ರಯುಕ್ತ ನಗರದ ಬಹುತೇಕ ಅಂಗಡಿ ಮಳಿಗೆಗಳು ಬಾಗಿಲು ಮುಚ್ಚಿಕೊಂಡಿದ್ದು ಅಘೋಷಿತ ಕರ್ಫ್ಯೂವಿನ ವಾತಾವರಣ ನಿರ್ಮಾಣವಾಗಿತ್ತು. ದಾಂಡೇಲಿ ನಗರದ ಹಲವೆಡೆ ಯುವಕರ ಗುಂಪು ಪರಸ್ಪರ ಬಣ್ಣ ಹಚ್ಚಿಕೊಳ್ಳುವ ಮೂಲಕ ಹೋಳಿ ಹಬ್ಬವನ್ನು ಆಚರಿಸಿದ್ರು. ಕೆಲವರು ತಮ್ಮ ತಮ್ಮ ಆಪ್ತರ ಮನೆಗಳಿಗೆ ಹೋಗಿ ಮನೆಯೊಳಗೆ ಇದ್ದವರಿಗೆ ಬಣ್ಣ ಹಚ್ಚಿ ಸಂಭ್ರಮಿಸಿದ್ರು. ಗಲ್ಲಿ ಗಲ್ಲಿಗಳಲ್ಲಿ ಬೀದಿ ಬೀದಿಗಳಲ್ಲಿ ಬಣ್ಣ ಎರಚುವ ಆಟ ಜೋರಾಗಿತ್ತು. ಮಕ್ಕಳಿಂದ ಹಿಡಿದು ವಯಸ್ಕರಾದಿಯಾಗಿಯೂ ಈ ಬಣ್ಣದ ಉಕುಳಿಯಲ್ಲಿ ತೊಡಗಿಸಿಕೊಂಡಿದ್ದು ವಿಶೇಷ. ನಗರದ ಸೋಮಾನಿ ವೃತ್ತದಲ್ಲಿ ಹೋಳಿ ಹಬ್ಬದ ಆಚರಣೆಗಾಗಿಯೇ ವಿಶೇಷವಾದ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಧ್ವನಿವರ್ಧಕದ ಸೌಂಡಿಗೆ ಸೇರಿದ ಜನಸ್ತೋಮ ಪರಸ್ಪರ ಬಣ್ಣ ಹಾಕಿಕೊಳ್ಳುತ್ತಾ ಕುಣಿದು ಕುಪ್ಪಳಿಸಿದ್ರು. ಈ ಸಂದರ್ಭದಲ್ಲಿ ಸಾವಿರಾರು ಜನರು ಸೇರಿದ್ರು. ಇನ್ನು ಕೆಲವರು ಹೋಳಿ ಹಬ್ಬದ ದಿನ ಮನೆಯಿಂದ ಹೊರಗಡೆ ಬಂದ್ರೆ, ಇನ್ನು ಕೆಲವರು ಬಣ್ಣ ಬಡಿಯುತ್ತಾರೆಂಬ ಭಯದಲ್ಲಿ ಮನೆಯೊಳಗಡೆಯೇ ಇದ್ರೆ, ಕೆಲವರು ಸ್ನೇಹಿತರ ಜೊತೆಗೂಡಿ ಅವರವರ ಮನೆಯಲ್ಲಿ ಹಾಗೂ ಊರಿಂದ ಹೊರಗೆ ನಿರ್ಜನ ಪ್ರದೇಶದಲ್ಲಿ ಮೋಜು ಮಸ್ತಿಯೊಂದಿಗೆ ಹೋಳಿ ಹಬ್ಬವನ್ನ ಆಚರಿಸಿದ್ರು. ದಾಂಡೇಲಿಯಲ್ಲಿ ಬೇರೆಡೆ ಇರುವ ಹಾಗೆ ಹಗಲುವೇಷ ಹಗರಣ ಹಾಗೂ ಇನ್ಯಾವುದೇ ಜನಪದ ಕಲೆಗಳು ಹೋಳಿಯ ಭಾಗವಾಗಿ ನಡೆಯದಿದ್ರೂ ಇಲ್ಲಿ ಬಣ್ಣ ಎರಚುವುದೇ ಪ್ರಧಾನ ಆಕರ್ಷಣೆಯಾಗಿದೆ. ಬಣ್ಣ ಎರಚಿ ಹೋಳಿ ಆಡುವ ಹೊರತಾಗಿ ಇಲ್ಲಿ ಬೇರೆ ಯಾವ ಜನಪದ ಕಲೆಗಳು ಕೂಡ ಹೋಳಿ ಹಬ್ಬದ ಸಂಭ್ರಮದಲ್ಲಿ ಕಾಣುವುದಿಲ್ಲ. ಹೋಳಿ ಹಬ್ಬದ ಮುನ್ನಾ ದಿನ ರಾತ್ರಿ ಹಲವೆಡೆ ಕಾಮನ ಪ್ರತಿರೂಪ ಮಾಡಿ ಧರಿಸಿದ್ರು. ನಡುರಾತ್ರಿಯೇ ಇದು ನಡೆಯಿತು. ಕಾರವಾರ ತಾಲೂಕಿನ ಕದ್ರಾ ಮಲ್ಲಾಪುರದ ಲಕ್ಷ್ಮೀನಗರ ಮಂಜುನಾಥ್ ಎನ್ನುವವರ ಮನೆಯಲ್ಲಿ ಏಕಕಾಲದಲ್ಲಿ 3 ನಾಗರಹಾವುಗಳು ಕಾಣಿಸಿಕೊಂಡಿದ್ದು, ಸ್ಥಳಕ್ಕಾಗಮಿಸಿದ ಅರಣ್ಯ ವೀಕ್ಷಕ ಬಿಲಾಲ್ ಶೇಖ್ ಮತ್ತು ಉಪವಲಯ ಅರಣ್ಯಾಧಿಕಾರಿ ಆನಂದ್ ಭಜರಂಗ್ 3 ಹಾವುಗಳನ್ನು ಸುರಕ್ಷಿತವಾಗಿ ರಕ್ಷಿಸಿ ಕಾಡಿನಲ್ಲಿ ಬಿಟ್ಟಿದ್ದಾರೆ. ಕಳೆದ 26 ದಿನಗಳಲ್ಲಿ ಈ ಪ್ರದೇಶದಲ್ಲಿ ಕಾಣಿಸಿಕೊಂಡ 6 ನಾಗರಹಾವುಗಳ ರಕ್ಷಣೆ ಮಾಡಿರುವುದು ವಿಶೇಷವಾಗಿದೆ. ಸ್ಥಳೀಯ ಜನರು ನಾಗರಹಾವುಗಳು ಪದೇ ಪದೇ ಗೋಚರಿಸುತ್ತಿರುವುದರಿಂದ ಆತಂಕಗೊಂಡಿದ್ದು, ದೇವರು ಕೋಪಗೊಂಡಿರುವನು ಎಂದು ಪೂಜೆ ಪುನಸ್ಕಾರಗಳ ಮೊರೆ ಹೋಗಲಾರಂಭಿಸಿದ್ದಾರೆ. ಈ ಬಗ್ಗೆ ಮಾಹಿತಿ ನೀಡಿರುವ ಜೀವವೈದ್ಯ ಸಂಶೋಧಕ ಮಂಜುನಾಥ್ ಎಸ್ ನಾಯಕ್, ಒಂದೇ ಮನೆಯಲ್ಲಿ ರಕ್ಷಿಸಿದ 3 ನಾಗರಹಾವುಗಳಲ್ಲಿ 1 ಹೆಣ್ಣು ನಾಗರಹಾವು, 2 ಗಂಡು ನಾಗರಹಾವುಗಳಾಗಿವೆ. ಇದು ನಾಗಗಳ ಮಿಲನ ಋತುವಾಗಿರುವುದರಿಂದ ಒಂದು ಹೆಣ್ಣು ನಾಗರಹಾವಿರುವ ಸ್ಥಳದಲ್ಲಿ 2-3 ಗಂಡು ನಾಗರಹಾವುಗಳಿರುವುದು ಸಾಮಾನ್ಯ. ಮಿಲನ ಋತುವಿನ ಸಮಯದಲ್ಲಿ ಹೆಣ್ಣು ನಾಗಗಳು ಶ್ರವಿಸುವ ಫೆರಮೊನ್ನ ವಾಸನೆಯ ಜಾಡನ್ನ ಗಂಡು ನಾಗಗಳು ಅನುಸರಿಸಿ ನಾಗಿನಿಯನ್ನ ಸೇರುತ್ತದೆ. ಈ ಸಂದರ್ಭದಲ್ಲಿ ಗಂಡು ನಾಗಗಳ ಮಧ್ಯೆ ಕಾದಾಟ ನಡೆಯುವ ಸಾಧ್ಯತೆಯೂ ಉಂಟು. ಮಿಲನ ಋತುವಿನಲ್ಲಿ ನಾಗಗಳು ಹೆಚ್ಚು ಚಟುವಟಿಕೆಯಿಂದ ಕೂಡಿರುವುದರಿಂದ ಈ ಋತುವಿನಲ್ಲಿ ಪದೇ ಪದೇ ಗೋಚರಿಸುವುದು ಸಾಮಾನ್ಯ. ಇದು ನಿಸರ್ಗದಲ್ಲಿ ಸಹಜ ಕ್ರಿಯೆ ಎಂದು ವಿವರಿಸಿದ್ದಾರೆ. ಸರ್ಕಾರದ ಯೋಜನೆಗಳು ಮತ್ತಿತರ ಮಾಹಿತಿ ನೀಡುವ ಉದ್ದೇಶದಿಂದ ಗೋಕರ್ಣ ಮುಖ್ಯ ಕಡಲ ತೀರದಲ್ಲಿ ಬೃಹತ್ ಕಂಬಕ್ಕೆ ಅಳವಡಿಸಿರುವ ದೊಡ್ಡ ಎಲ್ಇಡಿ ಟಿವಿಯನ್ನ 1 ವರ್ಷದ ಬಳಿಕ ಚಾಲನೆಗೊಳಿಸಲಾಗಿದ್ದು, ಮಾಹಿತಿಗಳು ಬಿತ್ತರಗೊಳ್ಳುತ್ತಿದೆ.
₹8 ಲಕ್ಷ ವೆಚ್ಚದಲ್ಲಿ ನಿರ್ಮಿಸಿದ ಈ ಮಾಹಿತಿ ನೀಡುವ ಈ ಯೋಜನೆ 8 ನಿಮಿಷವೂ ಪ್ರದರ್ಶನಗೊಳ್ಳದೆ ತುಕ್ಕು ಹಿಡಿಯುತ್ತಾ ಹಾಳಾಗುತ್ತಿರುವ ಬಗ್ಗೆ ಕರಾವಳಿ ಮುಂಜಾವು ಡಿಜಿಟಲ್ ವರದಿ ಮಾಡಿತ್ತು. ಇದರ ಪರಿಣಾಮ ಎಚ್ಚೆತ್ತುಕೊಂಡ ಗ್ರಾಮ ಪಂಚಾಯತ್ ಅಂತೂ ದೃಶ್ಯಾವಳಿಯನ್ನ ಬಿತ್ತರಿಸುತ್ತಿದೆ. ಆದರೆ ಮಾಹಿತಿಗಾಗಿ ಸಾಮಾಜಿಕ ಜಾಲತಾಣ ಸಕ್ರಿಯವಾಗಿರುವ ಈ ದಿನದಲ್ಲಿ ಇದನ್ನ ಯಾರು ನೋಡುತ್ತಾರೆ ಎಂಬುದೇ ಯಕ್ಷ ಪ್ರಶ್ನೆಯಾಗಿದ್ದು, ದಿನವಿಡೀ ನಿರುಪಯುಕ್ತವಾಗಿ ಚಿತ್ರ ಪ್ರದರ್ಶನ ನಡೆಯುತ್ತಿದ್ದು ಯಾವುದೇ ಧ್ವನಿ ಕೇಳಿಬರುತ್ತಿಲ್ಲ. ವಿದ್ಯುತ್ ಸಂಪರ್ಕವನ್ನ ಗೋಕರ್ಣ ಸಾರ್ವಜನಿಕ ಶೌಚಾಲಯದ ವಿದ್ಯುತ್ ಮೀಟರ್ನಿಂದ ಕೊಟ್ಟಿದ್ದಾರೆ. ತಿಂಗಳಿಗೆ ₹3,000 ರೂಪಾಯಿಗೂ ಅಧಿಕ ವಿದ್ಯುತ್ ಬಿಲ್ ಬರುತ್ತಿದ್ದು ಇದು ನಮಗೆ ಹೊರೆಯಾಗಿದೆ ಎಂದು ಶೌಚಾಲಯ ನಿರ್ವಹಿಸುವವರು ಹೇಳುತ್ತಿದ್ದಾರೆ. ಒಟ್ಟಾರೆ ಹಾಗೆ ಬಿಟ್ಟರೂ ಲಕ್ಷಾಂತರ ರೂಪಾಯಿ ನೀರು ಪಾಲಾಗುವಂತಾಗಿದೆ. ಇನ್ನು ಸುಸ್ಥಿತಿಯಲ್ಲಿಟ್ಟರೂ ನಿರುಪಯುಕ್ತವಾಗಿ ಹಣ ಪೋಲಾಗುತ್ತಿದೆ. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ ಒಂದು ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್, ಕಾಜುಬಾಗ್ ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ, ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ, ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.